24 ಗಂಟೆಗಳಲ್ಲಿ ಬಿಹಾರ ರಾಜ್ಯದಲ್ಲಿ ಸಿಡಿಲು ಬಡಿದು 83 ಮಂದಿ ಮೃತಪಟ್ಟಿದ್ದಾರೆ. ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಅಂತ ವರದಿಯಾಗಿದೆ. ರಾಜ್ಯದ 23 ಜಿಲ್ಲೆಗಳಲ್ಲಿ 83 ಮಂದಿ ಮೃತಪಟ್ಟಿದ್ದು ಗೋಪಾಲ್ಗಂಜ್ನಲ್ಲಿ ಗರಿಷ್ಠ ಅಂದ್ರೆ 13 ಮಂದಿ ಮೃತಪಟ್ಟಿದ್ದಾರೆ ಅಂತ ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆ ಮಾಹಿತಿ ನೀಡಿದೆ. 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸಿಡಿಲಿನ ಆಘಾತಕ್ಕೆ ಅಪಾರ ಸುತ್ತು ಹಾನಿ ಸಂಭವಿಸಿದೆ. ಕಳೆದ ಮೇ 29 ರಂದು ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ಸಿಡಿಲಿನ ಆಘಾತಕ್ಕೆ 6 ಮಂದಿ ಮೃತಪಟ್ಟಿದ್ದರು, 10 ಮಂದಿ ಗಾಯಗೊಂಡಿದ್ದರು.